ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಬಟ್ಟೆಯನ್ನು ವಾಶ್ ಮಾಡೋ ತರ ಅಥವಾ ಬಟ್ಟೆಯನ್ನು ಒಗೆಯುವ ತರ ಬಂದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಕನಸಿನ ವ್ಯಾಖ್ಯಾನ ಮತ್ತು ಅರ್ಥದ ಪ್ರಕಾರ ಬಟ್ಟೆಗಳನ್ನ ತೊಳೆಯುವ ಕನಸು ಒಳ್ಳೆಯ ಕನಸು ಅಂತ ಹೇಳಬಹುದು. ಇದರರ್ಥ ಬಟ್ಟೆ ತೊಳೆಯುವ ಕನಸು ಅಂದ್ರೆ ನೀವು ಇಂದಿನ ತಪ್ಪುಗಳನ್ನು ಸರಿಪಡಿಸಲು ನಿಮ್ಗೆ ಒಂದು ಅವಕಾಶ ಸಿಗುತ್ತೆ. ಇನ್ನು ನೀವು ಸ್ವಚ್ಛವಾಗಿ ಬಂದು ನಿಮ್ಮ ಹೊಸ ಜೀವನವನ್ನ ಪ್ರಾರಂಭಿಸಬಹುದು ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ. ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಬಟ್ಟೆಯನ್ನ ಒಗೆಯುವ ತರ ಬಂದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಫಸ್ಟ್ ಒನ್, ವರ್ಣರಂಜಿತ ಬಟ್ಟೆಗಳನ್ನ ತೊಳೆಯುವ ಕನಸು ಅಂದ್ರೆ ಬ್ರ್ಯಾಂಡೆಡ್ ಅಥವಾ ತುಂಬಾ ಕಾಸ್ಟ್ಲಿ ಆಗಿರೋ ಬಟ್ಟೆಯನ್ನ ತೊಳೆಯುವ ಕನಸು ಅಂದ್ರೆ ಇದು ಭಯದೊಂದಿಗೆ ಸಂಬಂಧವನ್ನ ಹೊಂದಿದೆ. ಮುಂದಿನ ದಿನಗಳಲ್ಲಿ ನೀವು ಅನಗತ್ಯ ಭಯವನ್ನ ಎದುರಿಸಬಹುದು ಎಂಬ ಅರ್ಥವನ್ನ ನೀಡುತ್ತೆ. ಸೆಕೆಂಡ್ ಒನ್, ಬಿಳಿ ಬಣ್ಣದ ಬಟ್ಟೆಗಳನ್ನ ತೊಳೆಯುವ ಕನಸು ಅಂದ್ರೆ ಇದು ಕ್ಷಮೆ ಅಂತ ಅರ್ಥ ನೀಡುತ್ತೆ. ನಿಮ್ಮನ್ನ ಯಾರಾದ್ರೂ ಕ್ಷಮಿಸಬಹುದು ಅಥವಾ ನೀವು ಯಾರನ್ನಾದ್ರೂ ಕ್ಷಮಿಸಬಹುದು ಮತ್ತು ಇದು ಹೊಸದಾಗಿ ಜೀವನವನ್ನ ಪ್ರಾರಂಭಿಸಬಹುದು ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಥರ್ಡ್ ಒನ್, ಬೇರೊಬ್ಬರ ಬಟ್ಟೆಗಳನ್ನು ತೊಳೆಯುವ ಕನಸು ಕೆಲಸದಲ್ಲಿನ ಸಮಸ್ಯೆಗಳ ಸಂಕೇತ. ಕೆಲಸಗಳನ್ನು ಮಾಡಲು ನೀವು ಯಾರನ್ನಾದ್ರೂ ಮೆಚ್ಚಿಸಬೇಕಾಗುತ್ತೆ ಎಂಬ ಅರ್ಥವನ್ನ ನೀಡುತ್ತೆ. ಲಾಸ್ಟ್ ಒನ್, ನಿಮ್ಮ ಸ್ವಂತ ಬಟ್ಟೆಗಳನ್ನು ತೊಳೆಯುವ ಕನಸು ಅಂದ್ರೆ ನೀವು ಕಳೆದು ಹೋಗಿದೆ ಎಂದು ಭಾವಿಸುವುದನ್ನ ಮರಳಿ ಪಡೆಯುವ ಅವಕಾಶ ಎಂಬ ಅರ್ಥವನ್ನ ನೀಡುತ್ತೆ.